ಇದ್ದಾರೆ ಗಾನಲಹರಿ ಗೀತ ಗಾಯನ ಕಾರ್ಯಕ್ರಮಕ್ಕೆ ನೋಂದಾಯಿಸಿಕೊಳ್ಳಲು ಈ ನಂಬರ್ ಗೆ ಕರೆ ಮಾಡಿ 9448344968 ಈ ಕಾರ್ಯಕ್ರಮದಲ್ಲಿ ನೀವು ನಮ್ಮ ಗಗನ ಚಾನೆಲ್ ಸ್ಟುಡಿಯೋಗೆ ಬಂದು ನಿಮ್ಮ ನೆಚ್ಚಿನ ಭಾವಗೀತೆ ಭಕ್ತಿ ಗೀತೆ ಜನಪದ ಗೀತೆ ಹಾಗೂ ಚಲನಚಿತ್ರ ಗೀತೆಗಳನ್ನು ಹಾಡಬಹುದು ಗಾನಲಹರಿ ಕಾರ್ಯಕ್ರಮವು ಪ್ರತಿ ಶನಿವಾರ ರಾತ್ರಿ 8 ಗಂಟೆಗೆ ಹಾಗೂ ಇದರ ಮರುಪ್ರಸಾರ ಭಾನುವಾರ ಮಧ್ಯಾಹ್ನ 1 ಗಂಟೆಗೆ ಪ್ರಸಾರ ಮಾಡಲಾಗುವುದು ಹಾಗೂ ನೀವು ಈ ವಿಡಿಯೋಗಳನ್ನು YouTube ನಲ್ಲಿ ವೀಕ್ಷಿಸಬಹುದು ಬನ್ನಿ ನಿಮ್ಮ ಪ್ರತಿಭೆಯನ್ನು ಹೊರಹಾಕಲು ಇಲ್ಲಿದೆ ಒಂದು ಅತ್ಯದ್ಭುತ ಅವಕಾಶ आत्मीय गगना चानल वीक्षक बंधु शुभोदय प्रिय वीक्षक बंधु नित्य भविष्य आध्यात्मिक नेर प्रसार कार्यक्रम के तमगेल्लरिगू आदर स्वागत सुस्वागत कार्यक्रम विशेषवेंदरे नित्य पंचांग पठने द्वादश राशि नित्य भविष्य अल्लदे ಕೆಲವೊಂದು ಭಗವಂತನಿಗೆ ಸಂಬಂಧಪಟ್ಟಂತ ಮಾಹಿತಿಗಳನ್ನು ಕೂಡ ಕೊಡುತ್ತಾ ಇದೆ ಈ ವಿಷಯ ತಮಗೆಲ್ಲರಿಗೂ ತಿಳಿದಂತ ವಿಷಯ ಇಂದಿನಿಂದ ವಿಶೇಷವಾಗಿ ಪಕ್ಷ ಮಾಸ ಆರಂಭವಾಗಿದೆ ಇಂದಿನಿಂದ 15 ದಿನಗಳ ಕಾಲ ಏಕಾದಶಿ ಬಿಟ್ಟು ಮಿಕ್ಕ ಎಲ್ಲಾ ದಿನಗಳಲ್ಲಿಯೂ ಕೂಡನು ಪಿತೃಗಳಿಗೆ ಪಿಂಡ ಪ್ರದಾನವನ್ನು ಮಾಡುವಂತ ಪರ್ವ ದಿನಗಳು ಈ 15 ದಿನಗಳು ಅಮಾವಾಸ್ಯ ತರಕ ಇಂತ ಒಂದು ಪರ್ವದಿನಗಳಲ್ಲಿ ಯಾವುದೇ ತರಹವಾದಂತ ಕುಲಮತ ಗೋತ್ರಗಳಿಗೆ ಅಡ್ಡಿ ಇಲ್ಲದೆ ಪ್ರತಿಯೊಬ್ಬರೂ ಕೂಡನು ತಮ್ಮ ತಮ್ಮ ಪಿತೃಗಳಿಗೆ ಅನ್ನ ಸಂತರ್ಪಣೆಯನ್ನು ಮಾಡತಕ್ಕಂತ ಮಹಾ ಪರ್ವದಿನಗಳು ಇದರಿಂದ ಪಿತೃಗಳು ಸಂತುಷ್ಟರಾಗಿ ನಿಮಗೆ ಬೇಕಾದಂತ ಧನಕನಕ ವಸ್ತುಗಳನ್ನು ಆರೋಗ್ಯವನ್ನು ಎಲ್ಲವನ್ನು ಪ್ರಸಾದಿಸುತ್ತಾರೆ ಅನ್ನೋ ತಾ ಮಾತಿನಲ್ಲಿ ಸಂದೇಹನೇ ಇಲ್ಲ ಅಂತ ಒಂದು ಪವಿತ್ರವಾದಂತ ದಿನವನ್ನು ಎಲ್ಲರೂ ಕೂಡ ಸದ್ವಿನಿಯೋಗ ಮಾಡಿಕೊಳ್ಳಿ ಇದು ಕೇವಲ ಒಂದು ಎರಡು ದಿನ ಮಾತ್ರವೇ ಅಲ್ಲ 15 ದಿನಗಳು ಇರುತ್ತವೆ ಇನ್ನು ಒಮ್ಮೆ ಎಲ್ಲ ಋಷಿವರೇಣ್ಯರು ಎಲ್ಲರೂ ಸೇರಿ ಅದರಲ್ಲಿ ಭೃಗು ಮಹಾ ಋಷಿಗಳು ಮುಖ್ಯವಾದಂತ ಋಷಿಗಳು ಇನ್ನು ಚಿಕ್ಕ ಪುಟ್ಟ ಋಷಿಗಳು ಎಲ್ಲರೂ ಸೇರಿ ಒಂದು ಯಾಗವನ್ನು ಮಾಡುತ್ತಾ ಇರುತ್ತಾರೆ ಯಜ್ಞವನ್ನು ಮಾಡುವಂತ ಸಂದರ್ಭದಲ್ಲಿ ನಾರದ ಮುನೀಂದ್ರರು ಅಲ್ಲಿಗೆ ಬಂದು ಕೇಳುತ್ತಾರೆ ನೀವು ಎಲ್ಲರೂ ಯಜ್ಞವನ್ನು ಮಾಡುತ್ತಾ ಇದ್ದೀರಿ ಸಂತೋಷ ಉತ್ತಮವಾದಂತ ಕಾರ್ಯವನ್ನು ಮಾಡುತ್ತಾ ಇದ್ದೀರಿ ಕೊನೆಗೆ ಪೂರ್ಣಾಹುತಿಯನ್ನು ಯಾರಿಗೆ ಅರ್ಪಣೆಯನ್ನು ಮಾಡುತ್ತೀರಿ ಯಾರು ಶ್ರೇಷ್ಠರು ಎಂದು ಕೇಳುತ್ತಾರೆ ಯಾರು ಶ್ರೇಷ್ಠರು ಎಂದು ಕೇಳುತ್ತಾರೆ ಅಂದ್ರೆ ಅಲ್ಲಿ ಬರತಕ್ಕಂತದ್ದು ಬ್ರಹ್ಮ ವಿಷ್ಣು ಮಹೇಶ್ವರ ಬ್ರಹ್ಮ ವಿಷ್ಣು ಮಹೇಶ್ವರರಲ್ಲಿ ಯಾರಿಗೆ ನೀವು ಅರ್ಪಣೆಯನ್ನು ಮಾಡುತ್ತೀರಿ ಅನ್ನುವಂತ ಪ್ರಶ್ನೆಯನ್ನು ಕೇಳಿದರು ಹೊರಟರು ನಾರದರು ಇವರು ಎಲ್ಲರೂ ಕೂಡ ಒಂದು ಗೊಂದಲಮಯವಾದಂತ ವಿಷಯಕ್ಕೆ ಸಿಲುಕಿದರು ಹೌದು ನಾವು ಮಾಡುತ್ತಾ ಇದ್ದೇವೆ ಮಾಡಿದ ಮೇಲೆ ಈಗ ನಾವು ಕೂಡ ಯಾವುದಾದರೂ ಒಂದು ಕಾರ್ಯವನ್ನು ಮಾಡುವಾಗ ಅದಕ್ಕೆ ಸರಿಯಾದಂತ ಪ್ರತಿಫಲ ಇಲ್ಲದೆ ಇರುವಂತ ಕಾರ್ಯ ಮಾಡಿ ಬರ್ತತಾನೆ ಯಾತಕ್ಕೆ ಮಾಡುತ್ತಾ ಇದ್ದೀವಿ ಅನ್ನುವಂತ ವಿಷಯ ಕೂಡ ನಮಗೆ ಅರಿಯದೆ ನಾವು ಪಾಲ್ಗೊಳ್ಳುತ್ತೀವಿ ಎಂದರೆ ಅದು ವ್ಯರ್ಥ ಕಾರ್ಯವೇ ಸರಿ ಇದೇ ಪ್ರಕಾರವಾಗಿ ಇವರೆಲ್ಲರಲ್ಲಿಯೂ ಕೂಡ ಆಲೋಚನೆ ಬಂದಿತು ಯಾರು ಶ್ರೇಷ್ಠರು ಉತ್ತಮವಾದಂತ ಅವರು ಯಾರು ಅತ್ಯುತ್ತಮರು ಯಾರು ಎನ್ನುವಂತ ಪ್ರಶ್ನೆ ಬರತೊಡಗಿತು ಆಗ ಈ ಭೃಗು ಮಹಾಋಷಿಗಳನ್ನು ಒಂದು ಕಮೆಂಟರ್ ಆಗಿ ಮಾಡುತ್ತಾರೆ ಅದರಲ್ಲಿ ಹಿರಿಯರು ಅವರೇ ಸ್ವಾಮಿ ನೀವೇ ಮೂರು ಲೋಕಕ್ಕೆ ಹೋಗತಕ್ಕಂತ ಶಕ್ತಿ ಉಳ್ಳಂತ ಮಹಾನುಭಾವರು ಹೀಗಾಗಿ ಬ್ರಹ್ಮ ವಿಷ್ಣು ಮಹೇಶ್ವರ ನೆಲೆಸಿರುವಂತ ಆಯಾ ಸ್ಥಳಕ್ಕೆ ಹೋಗಿ ಯಾರು ಉತ್ತಮತ್ತವರು ಯಾರಿಗೆ ನಾವು ಈ ಒಂದು ಪೂರ್ಣಾಹುತಿಯನ್ನು ಅರ್ಪಣೆಯನ್ನು ಮಾಡಬೇಕು ಈ ವಿಷಯವನ್ನು ನೀವೇ ತಿಳಿದುಕೊಂಡು ಬರಬೇಕು ಎಂದು ಅವರನ್ನು ಕಳುಹಿಸುತ್ತಾರೆ ಕಳುಹಿಸಿದಂತ ಸಂದರ್ಭದಲ್ಲಿ ಪ್ರಪ್ರಥಮವಾಗಿ ಅವರು ಬಂದಿದ್ದು ಬ್ರಹ್ಮಲೋಕಕ್ಕೆ
ब्रह्म लोक के ब्रह्मन चतुर्मुख ब्रह्म एन हूड़े नाकू मुखड़ा नाकू दिखने वीक्षण सृष्टिकर्तर कूड़ा अंत ब्रह्मदेवर स्थान के हमारे ब्रह्मदेव तपोमग्नर मनस्सिनल्ले भगवंतन ध्यानवन्नु प्रकार तन्मयवागी सरस्वती देवी पादसेवेयन्नु वीणेयन्नु नुडिसुत्ता इद्दारे अंत संदर्भदल्लि भृगु महर्षिगळु होद नंतरवे अतिथि सत्कार एन्नुवुदु ब्रह्मदेवरु कण्णु कूड तेगेदु नोडलिल्ल अंत संदर्भदल्लि अति कोपोभरितरादंत भृगु महर्षिगळु ब्रह्मदेवरिगे शापवन्नु कोट्टरु एनेंदु ನಿಮ್ಮ ಈ ರೂಪಕ್ಕೆ ಇಡಿ ಭೂಮಂಡಲದಲ್ಲಿ ದೇವಾಲಯವೇ ಇಲ್ಲದಂತೆ ಆಗಲಿ ಪೂಜೆಯೇ ಇಲ್ಲದಂತೆ ಆಗಲಿ ಅನ್ನುವಂತ ಒಂದು ಶಾಪವನ್ನು ಕೊಟ್ಟರು ಋಷಿಗಳ ಶಾಪ ಖಂಡಿತವಾಗಿಯೂ ಈಡೇರುತ್ತದೆ ಇದರಲ್ಲಿ ಸಂಶಯನೇ ಇಲ್ಲ ಹೀಗಾಗಿ ಬ್ರಹ್ಮದೇವರಿಗೆ ಎಲ್ಲಾದರೂ ದೇವಸ್ಥಾನವನ್ನು ತಾವು ಕಂಡಿದ್ದೀರಾ ಯಾವುದೋ ಒಂದು ಈ ಹೆಸರನ್ನು ಸುಳ್ಳು ಮಾಡಲು ಒಂದು ಕಡೆಗೆ ಮಾತ್ರ ಇದೆ ಅಂತ ಆ ಸ್ಥಾನವು ನನಗೆ ಗೊತ್ತಿಲ್ಲ ಗುರುಗಳು ಹೇಳುತ್ತಾರೆ ಒಂದು ಸ್ಥಳದಲ್ಲಿ ಮಾತ್ರ ಇದೆ ಈ ಪ್ರಕಾರವಾಗಿ ಶಾಪವನ್ನು ಕೊಟ್ಟು ತದನಂತರ ಅಲ್ಲಿಂದ ಈಶ್ವರನ ಬಳಿಗೆ ಬರ್ತಾರೆ ರುದ್ರದೇವರ ಬಳಿಗೆ ಬಂದಂತಹ ಸಂದರ್ಭದಲ್ಲಿ ಪಾರ್ವತಿ ಪರಮೇಶ್ವರರು ಆಲಿಂಗನವನ್ನು ಮಾಡಿಕೊಂಡಿರುತ್ತಾರೆ ಇವರು ಬಂದಂತಹ ಅವರನ್ನು ರಕ್ಷೆ ಕೊಡುವುದಿಲ್ಲ ನೋಡುವುದಿಲ್ಲ ಹಾಗೆ ನೋಡದೇ ಇದ್ದಂತ ಸಂದರ್ಭದಲ್ಲಿ ಮತ್ತಷ್ಟು ಕೋಪಾವೃತರಾದಂತ ಈ ಭೃಗು ಮಹರ್ಷಿಗಳು ಅವರಿಗೂ ಒಂದು ಶಾಪವನ್ನು ಕೊಡುತ್ತಾರೆ ಕಣ್ರಿ ಇಡೀ ಭೂಮಂಡಲದಲ್ಲಿ ನಿನ್ನ ಈ ನಿಜ ರೂಪಕ್ಕೆ ಪೂಜನೇ ಇಲ್ಲದಂತೆ ಆಗಲಿ ಲಿಂಗ ಪೂಜೆಯೇ ಆಗಲಿ ಎಂದು ಅವರಿಗೂ ಶಾಪವನ್ನು ಕೊಟ್ಟರು ಹೀಗಾಗಿ ನೀವು ಎಲ್ಲಾ ಇಡೀ ಭೂಮಂಡಲದಲ್ಲಿ ನೋಡಿದಾಗ ಲಿಂಗಕ್ಕೆ ಪೂಜೆಯನ್ನು ಸಲ್ಲಿಸುತ್ತಾರೆ ಹೊರತುಪಡಿಸಿ ಮುಖದ್ವಾರದಲ್ಲಿ ಈಶ್ವರನ ರೂಪವನ್ನು ಇಟ್ಟಿರ್ತಾರೆ ಸಿಮೆಂಟ್ನಿಂದ ಮಾಡಿರ್ತಾರೆ ಆದರೆ ಗರ್ಭಗುಡಿಯಲ್ಲಿ ಲಿಂಗಕ್ಕೆ ಮಾತ್ರವೇ ಪೂಜೆ ಕಾರಣ ಭೃಗು ಮಹರ್ಷಿಗಳ ಶಾಪದಿಂದ ನಂತರ ಅಲ್ಲಿಂದ ವೈಕುಂಠಕ್ಕೆ ತೆರಳುತ್ತಾರೆ ಅಲ್ಲಿ ಚತುರ್ಭುಜ ಉಳ್ಳತ ಸ್ವಾಮಿಯು ಶಂಖಚಕ್ರ ಧಾರಣಿ ಮತ್ತು ವನಮಾಲೆಗಳಿಂದ ಅಲಂಕೃತರಾದಂತಹ ಸ್ವಾಮಿಯು ಅವರು ಕೂಡ ತಪೋಮಗ್ನರಾಗಿ ಇರುತ್ತಾರೆ ಮಾತೆಯು ಲಕ್ಷ್ಮೀ ಮಾತೆಯು ಪಾದಸೇವೆಯನ್ನು ಮಾಡುತ್ತಾ ಇರುತ್ತಾರೆ ಅವರು ಕೂಡ ಈ ಭೃಗು ಮಹರ್ಷಿಗಳು ಬಂದಂತಹ ವಿಷಯವನ್ನು ಅವರು ಕೂಡ ಗಮನಿಸಲಿಲ್ಲ ಕೋಪೋಭರಿತರಾದಂತಹ ಈ ಭೃಗು ಮಹರ್ಷಿಗಳು ಆ ಸಾಕ್ಷಾತ್ ವಿಷ್ಣುವಿನ ವಕ್ಷಟ್ ಸ್ಥಳದಲ್ಲಿ ಪಾದ ಸ್ಪರ್ಶ ಮಾಡುತ್ತಾರೆ ಪಾದದಿಂದ ಎದೆ ಮೇಲೆ ತಟ್ಟುತ್ತಾರೆ ತಟ್ಟಿದ ನಂತರವೇ ಸ್ವಾಮಿ ಎದ್ದು ಋಷಿಗಳೇ ಇದುವರೆಣ್ಣೀರೇ ಯಾವಾಗ ಬಂದಿದ್ದೀರಿ ಬನ್ನಿ ಕುಡಿ ಇಂಥ ಕಠೋರವಾದಂತ ವಟವೃಕ್ಷಕ್ಕೆ ನಿಮ್ಮ ಪಾದ ಸ್ಪರ್ಶವಾಗಿದೆ ಎಂದರೆ ನಿಮ್ಮ ಕಾಲು ನೋವಾಗಿರುತ್ತದೆ ಲಕ್ಷ್ಮಿ ತಕ್ಷಣವೇ ಹೋಗಿ ಬಂಗಾರದ ಕೊಡದಲ್ಲಿ ನೀರನ್ನು ತೆಗೆದುಕೊಂಡು ಬಾ ಯದುವರೆಣ್ಣೀರು ಬಂದಿದ್ದಾರೆ ಇವರಿಗೆ ಪಾದ ಸೇವೆಯನ್ನು ಮಾಡಬೇಕು ಎಂದು ಬಂಗಾರದ ಕೊಡದಲ್ಲಿ ಲಕ್ಷ್ಮೀ ಮಾತೆಯು ನೀರನ್ನು ತರುತ್ತಾರೆ ತಂದು ಪಾದ ಸೇವೆಯನ್ನು ಮಾಡುತ್ತಾರೆ ಕಣ್ರಿ ಪಾದ ಸೇವೆಯನ್ನು ಮಾಡಿ ಆ ಭೃಗು ಮಹರ್ಷಿಗಳಿಗೆ ಅಷ್ಟು ಕೋಪ ಅಷ್ಟು ಒಂದು ಶಕ್ತಿ ಯಾವ ವಿಧವಾಗಿ ಇದ್ದಿತು ಎಂದರೆ ಅವರ ಕಾಲಲ್ಲಿ ಕೂಡ ಒಂದು ಕಣ್ಣು ಇದ್ದಿತು ನಮಗೆಲ್ಲರಿಗೂ ಕೂಡ ಎರಡು ಕಣ್ಣುಗಳು ಇರ್ತವೆ ಆದರೆ ತ್ರಿನೇತ್ರ ಎಂದು ಹೇಳುತ್ತಾರೆ ರುದ್ರದೇವರಿಗೆ ಅವರಿಗೆ ಮೂರನೇ ಕಣ್ಣು ಹಣೆಯ ಮೇಲೆ ಇರುತ್ತದೆ ಆದರೆ ಈ ಭೃಗು ಮಹರ್ಷಿಗಳಿಗೆ ಪಾದದಲ್ಲಿ ಇದ್ದಿತು ಅವರ ಪಾದ ಸೇವೆಯನ್ನು ಮಾಡಿದಂತೆ ಮಾಡಿ ಮಹಾವಿಷ್ಣುವು ಆ ಕಣ್ಣನ್ನು ಕಿತ್ತಿ ಬಿಟ್ಟರು ಕಿತ್ತಿ ಹೇಳ್ತಾರೆ ಇತಿವರೆಣ್ಣರೇ ನಿಮ್ಮ ಪಾದ ತುಂಬಾ ನೋವಾಗಿರಬೇಕು ಕಾರಣ ಇಂಥ ಕಠೋರವಾದಂತಹ ವಕ್ಷಸ್ಥಳದಲ್ಲಿ ನೀವು ಪಾದ ಸ್ಪರ್ಶವನ್ನು ಮಾಡಿದ್ದೀರಿ ಹೀಗಾಗಿ ನಿಮಗೆ ಪಾದ ಸೇವೆಯನ್ನು ಮಾಡುತ್ತೀವಿ ಎಂದು ವಿಶೇಷವಾದಂತಹ ಆದರಣೆ ಆಪ್ಯಾಯತೆಯಿಂದ ಅವರಿಗೆ ಸೇವೆಯನ್ನು ಸಲ್ಲಿಸಿದರು ಮಹಾವಿಷ್ಣುವು ಅರ್ಥ ಮಾಡಿಕೊಳ್ಳಿ
ಇದನ್ನು ಯಾತಕ್ಕೆ ನಾನು ಇಷ್ಟು ಒತ್ತಿ ಒತ್ತಿ ಹೇಳ್ತಾ ಇದ್ದೇನೆ ಅಂದ್ರೆ ಜಗದೊಡೆಯನಾದಂತ ಮಹಾವಿಷ್ಣುವೇ ಒಂದು ಋಷಿ ಸಾಧಾರಣವಾದಂತ ಭೃಗು ಮಹರ್ಷಿಗಳಿಗೆ ಪಾದ ಸೇವೆಯನ್ನು ಮಾಡಿದ್ದಾರೆ ಇನ್ನ ನಮ್ಮಂತ ಕುಯೋಗಿಗಳು ನಮಗೆ ಕಣ್ಣಿಗೆ ಕಾಣುವಂತ ದೇವರುಗಳು ಎಂದರೆ ನಮ್ಮ ನಮ್ಮ ಕುಲಗುರುಗಳು ಅವರ ಪಾದ ಸೇವೆಯನ್ನು ಎಷ್ಟರ ಮಟ್ಟಿಗೆ ನಾವು ಮಾಡಬೇಕಾಗಿದೆ ಇದರಿಂದ ನಾವು ತಿಳಿಯಬೇಕಾಗಿದೆ ಆ ಪ್ರಕಾರವಾಗಿ ಮಹಾವಿಷ್ಣು ಅವರಿಗೆ ವಿಶೇಷವಾದಂತ ಸೇವೆಯನ್ನು ಸಲ್ಲಿಸುತ್ತಾರೆ ನಂತರ ಭೃಗು ಮಹರ್ಷಿಗಳಿಗೆ ಆನಂದವಾಯಿತು ಅತ್ಯುತ್ತಮರು ಎಂದರೆ ಮಹಾವಿಷ್ಣುವೇ ಹೀಗಾಗಿ ಹೇಳುತ್ತಾರೆ ಹರಿ ಸರ್ವೋತ್ತಮ ಸರ್ವರಲ್ಲಿಯೂ ಉತ್ತಮರಾದಂತಹವರು ಶ್ರೀಹರಿಯೇ ಹೀಗಾಗಿ ನಾವು ಪೂರ್ಣಾಹುತಿಯನ್ನು ಕೊಡುವುದೇ ಆದರೆ ಶ್ರೀಹರಿಗೆ ಕೊಡಬೇಕು ಎಂದು ನಿರ್ಣಯವನ್ನು ಮಾಡಿ ಅಲ್ಲಿಂದ ಹೊರಟರು ಹೊರಟ ನಂತರ ತಾಯಿಯು ಲಕ್ಷ್ಮೀ ಮಾತೆಯು ಹೇಳುತ್ತಾಳೆ ಅಷ್ಟರ ತನಕ ಒಂದು ಮಾತನ್ನು ಮಾತನಾಡಲಿಲ್ಲ ಯಾವಾಗ ಭೃಗು ಮಹರ್ಷಿಗಳು ಅಲ್ಲಿಂದ ತೆರಳಿದರೋ ಆ ನಂತರ ಹೇಳುತ್ತಾರೆ ಸ್ವಾಮಿ ನಿಮ್ಮದು ವಿಶಾಲವಾದಂತಹ ಹೃದಯ ಆಗಿರಬಹುದು ನಿಮ್ಮ ಮಡದಿಯು ನಾನು ನೀವು ಹೇಳಿದಂತೆ ಕೇಳಬೇಕು ನನ್ನ ಧರ್ಮ ನನ್ನ ಕರ್ತವ್ಯ ಆದರೆ ನಾನು ಇರುವಂತಹ ಸ್ಥಳಕ್ಕೆ ಒಂದು ಸಾಧಾರಣವಾದಂತಹ ಋಷಿಗಳು ಪಾದ ಸ್ಪರ್ಶ ಮಾಡಿದರು ನಿಮಗೆ ನೋವಾಗದೇ ಇರಬಹುದು ಆದರೆ ನಾನು ಇರುವಂತಹ ಸ್ಥಳಕ್ಕೆ ಪಾದ ಸ್ಪರ್ಶವನ್ನು ಮಾಡಿದಾದ ಕಾರಣ ನಾನು ನಿಮ್ಮ ಸಂಗಡ ಉಳಿಯುವುದಿಲ್ಲ ನಾನು ಕರವೀರಪುರಕ್ಕೆ ತೆರಳುತ್ತೇನೆ ಎಂದು ತಾಯಿಯು ಕರವೀರಪುರ ಇಂದಿನ ಕೊಲ್ಲಾಪುರ ಅಲ್ಲಿಗೆ ತೆರಳುತ್ತಾರೆ ತಾಯಿಯು ಆಗ ಮಹಾವಿಷ್ಣು ನಾನು ಈ ಒಬ್ಬನೇ ಇಲ್ಲಿದ್ದು ಮಾಡಬೇಕಾಗಿದ್ದು ಏನಿದೆ ನಾನು ಭೂಲೋಕಕ್ಕೆ ಹೋಗೋಣ ಎಂದು ಬರುತ್ತಾರೆ ಎಲ್ಲಿಗೆ ತಿರುಪತಿ ಕ್ಷೇತ್ರಕ್ಕೆ ಬರುತ್ತಾರೆ ತಿರುಪತಿ ಕ್ಷೇತ್ರಕ್ಕೆ ಬಂದು ನೇರವಾಗಿ ಬೆಟ್ಟದ ಮೇಲೆ ಹೋಗಿ ನೆಲೆಸಲಿಲ್ಲ ಸ್ವಾಮಿಯು ಕೆಳಗೆ ಒಂದು ವಲ್ಮಿಕದಲ್ಲಿ ವಲ್ಮಿಕದಲ್ಲಿ ನೆಲೆಸುತ್ತಾರೆ ಆಗ ದೇವಾನ್ ದೇವತರು ಗಾನರು ಗಂಧರ್ವರು ಕಿನ್ನರರು ಕಿಂಪುರುಷರು ಪಿತೃಗಳು ನೋಡಿ ಪಿತೃಗಳು ಪಿತೃಗಳು ಸಾಕ್ಷಾತ್ ಭಗವಂತನ ಸಂಗಡ ಇರುತ್ತಾರೆ ಅಂತ ಪಿತೃಗಳಿಗೆ ನಾವು ತಿಲಾತರ್ಪಣಾದಿಗಳನ್ನು ಇಂತಹ ಒಂದು ಪಕ್ಷವಾಸದಲ್ಲಿ ವಿಶೇಷವಾಗಿ ಕೊಟ್ಟಿದ್ದೆ ಆದರೆ ಅವರು ಸುಪ್ರೀತರಾಗಿ ಸಾಕ್ಷಾತ್ ಭಗವಂತನನ್ನೇ ಕೇಳುತ್ತಾರೆ ಸ್ವಾಮಿ ನನ್ನ ಮಗನು ಈ ಪ್ರಕಾರವಾಗಿ ನನಗೆ ಊಟವನ್ನು ಹಾಕಿದ್ದಾನೆ ಅವನನ್ನು ರಕ್ಷಿಸು ಸಂರಕ್ಷಿಸು ಅವನಿಗೆ ಏನು ಬೇಕೋ ಎಲ್ಲವನ್ನು ಕೊಡು ಎನ್ನುವಂತ ಯಾಚನೆಯನ್ನು ಮಾಡುತ್ತಾರೆ ನಮ್ಮ ನಮ್ಮ ಪಿತೃಗಳು ಹೀಗಾಗಿ ತಂದೆ ತಾಯಿ ಎಂದೋ ಹೋಗಿದ್ದಾರೆ ಅವರಿಗೆ ನಾವು ಕೊಟ್ಟರೆ ಏನು ಬರುತ್ತದೆ ಎನ್ನುವಂತ ಭಾವನೆಗೆ ಯಾರೂ ಒಳಗಾಗಬೇಡಿ ಎಂದಿಗಾದರೂ ಕೂಡ ನಾವು ಪಿತೃಗಳ ಆಶೀರ್ವಾದದಿಂದನೇ ನಾವು ಇಷ್ಟರ ಮಟ್ಟಿಗೆ ಇರುತ್ತೇವೆ ಅವರು ಎಲ್ಲೇ ಇದ್ದರೂ ಕೂಡ ತಮ್ಮ ಮಕ್ಕಳ ಬಗ್ಗೆ ಆಲೋಚನೆಯನ್ನು ಮಾಡುತ್ತಾ ಇರುತ್ತಾರೆ ಇನ್ನು ಸಾಕ್ಷಾತ್ ಭಗವಂತನ ಬಳಿಯಲ್ಲೇ ಇರುತ್ತಾರೆ ಆಗ ಭಗವಂತನು ಕೇಳಿದರೆ ಇಲ್ಲ ಎಂದು ಹೇಳುತ್ತಾರ ತದಾಸ್ತು ಎಂದು ಹೇಳುತ್ತಾರೆ ಈ ಪ್ರಕಾರವಾಗಿ ವಲ್ಮಿಕದಲ್ಲಿ ಬಂದು ನೆಲೆಸಿದಂತಹ ಮಹಾಸ್ವಾಮಿಯು ವಿಷ್ಣುವು ಈ ಕಲಿಯುಗದಲ್ಲಿ ವಿಶೇಷವಾಗಿ ವೆಂಕಟೇಶ್ವರ ಸ್ವಾಮಿಯಾಗಿ ನೆಲೆಸಿದ್ದಾರೆ ವೆಂಕಟೇಶ್ವರ ಸ್ವಾಮಿ ಎಂದು ನಾಮಾಂಕಿತರಾಗಲು ಕೂಡ ಕಾರಣ ವೆಂಕಟಾಚಲ ಎನ್ನುವಂತಹ ಹೆಸರು ಈ ಕಲಿಯುಗದಲ್ಲಿ ಬಂದಿದೆ ಒಂದೊಂದು ಯುಗದಲ್ಲಿ ಒಂದೊಂದು ಹೆಸರನ್ನು ಪಡೆದಿದೆ ಆ ಪರ್ವತವು ಈ ಕಲಿಯುಗಕ್ಕೆ ಬಂದಂತಹ ಹೆಸರು ವೆಂಕಟಾಚಲ ಕೆಲವು ಜನ ವೆಂಕಟಾಚಲ ಪರ್ವತ ಎಂದು ಹೇಳುತ್ತಾರೆ ವೆಂಕಟಾಚಲ ಅಂದರೆ ಚಲ ಅಂದರೆ ಪರ್ವತ ಅಚಲವಾಗಿ ನಿಂತಿರುವಂತೆ ಪರ್ವತ ಅದನ್ನು ಮತ್ತು ವೆಂಕಟಾಚಲ ಪರ್ವತ ಎನ್ನುವುದು ತಪ್ಪಾಗುತ್ತದೆ ಆ ಪ್ರಕಾರವಾಗಿ ಅಲ್ಲ ವೆಂಕಟಾಚಲ ಆ ವೆಂಕಟಾಚಲದಲ್ಲಿ ಆ ಹೆಸರು ಕೂಡ ಬರಲು ಕಾರಣವೇನೆಂದರೆ ವೇಂ ಅಂದರೆ ಪಾಪಗಳು ಕಟ್ ಅಂದರೆ ನಾಶ ಹೊಂದಿಸುವುದು ನಾವು ಆ ಕ್ಷೇತ್ರಕ್ಕೆ ಹೋಗುತ್ತಾ ಇದ್ದೀವಿ ಎಂದರೆ ಪ್ರಪ್ರಥಮವಾಗಿ ಮೆಟ್ಲು ಸೇವೆ ಮೆಟ್ಲಿನ ಮೇಲೆ ನಡೆದುಕೊಂಡು ಹೋಗಬೇಕು ಪೂರ್ತಿ ಕೈಲಾಗಲಿಂತ ವ್ಯಕ್ತಿಗಳು ಬಸ್ನಲ್ಲಿ ಹೋಗುತ್ತಾರೆ ಅದು ಸಾಧ್ಯ ಆದರೆ ನಾವು ಮೆಟ್ಲು ಸೇವೆಯನ್ನು ಮಾಡುವಾಗ ಪ್ರಪ್ರಥಮವಾದಂತಹ ಮೆಟ್ಲಿಗೆ ನಮಸ್ಕಾರವನ್ನು ಸಲ್ಲಿಸಿ ಪ್ರಾಯಶ್ಚಿತ್ತ ಪಡಬೇಕು ನಾವು ಯಾರಿಗಾದರೂ ಅನುಮಾನದಂತಹ ಮಾತುಗಳನ್ನು ಇರುತ್ತೇವೆ ಅಥವಾ ಏನಾದರೂ ಅಪರಾಧಗಳನ್ನು ಮಾಡಿರುತ್ತೇವೆ ಅಂತವನ್ನು ಅಲ್ಲಿ ಜ್ಞಾಪಕ ತಂದುಕೊಳ್ಳಬೇಕು ತಂದುಕೊಂಡು ಸ್ವಾಮಿ ನನ್ನಿಂದ ಇಂತಹ ಅಪರಾಧಗಳು ಆಗಿವೆ ನನ್ನನ್ನು ಕ್ಷಮಿಸು ಸ್ವಾಮಿ ಎಂದು
ದೀನರಾಗಿ ಪ್ರಥಮ ಮೆಟ್ಟಲಿಗೆ ನಾವು ನಮಸ್ಕಾರವನ್ನು ಮಾಡಿ ಬಲಗಾಲನ್ನು ಇಟ್ಟು ಹತ್ತಿದ್ದೆ ಆದರೆ ನಮ್ಮ ಪಾಪಗಳನ್ನು ಎಲ್ಲವನ್ನೂ ಕೂಡ ಅವರು ನಾಶವೊಂದಿಸುತ್ತಾರೆ ಸ್ವಾಮಿ ಪುನೀತರನ್ನಾಗಿ ಮಾಡುತ್ತಾರೆ ಸಾಕ್ಷಾತ್ ಸ್ವಾಮಿಯೇ ಅಲ್ಲಿ ಬಂದು ನೆಲೆಸಿದ್ದಾರೆ ಆದರೆ ಕಾಲಕ್ರಮೇಣ ಅವರು ಒಂದು ಕಲ್ಲಿನ ಮೂರ್ತಿಯನ್ನು ಕೂಡ ಅವರು ಪ್ರತಿಷ್ಠಾಪನೆ ಮಾಡಲು ಕೂಡ ಅವರು ಸಾಕ್ಷಾತ್ ಸ್ವಾಮಿಯೇ ಹೇಳಿದ್ದರು ಹೀಗಾಗಿ ಮಹಾನುಭಾವರಿಗೆ ಎರಡೂ ವಿಗ್ರಹಗಳು ಕಾಣುತ್ತವೆ ಒಂದು ಸಚ್ಚಿದಾನಂದ ಮೂರ್ತಿ ತಾನಾಗಿ ತಾನು ಬಂದು ಸ್ವಯಂಭುವಾಗಿ ನೆಲೆಸಿದಂತ ಸ್ವಾಮಿಯೂ ಕಾಣುತ್ತಾರೆ ನಂತರ ಪ್ರತಿಷ್ಠಾಪನೆಗೊಂಡಂತ ಸ್ವಾಮಿಯೂ ಕಾಣುತ್ತಾರೆ ಆದರೆ ನಮ್ಮಂತ ಕುಯೋಗಿಗಳಿಗೆ ಆ ಪ್ರತಿಷ್ಠಾಪನೆ ಮಾಡಿದಂತ ಸ್ವಾಮಿಯೂ ಕೂಡ ಸರಿಯಾಗಿ ಕಾಣುವುದಿಲ್ಲ ಕಾರಣ ಪ್ರೇಮಿಚಿನ ಬಂಧುಗಳೇ ನಮ್ಮ ಮನಸ್ತತ್ವ ಯಾವ ವಿಧವಾಗಿ ಇರುತ್ತದೆ ಎಂದರೆ ಅಲ್ಲಿ ನಿಲ್ಲುವುದು ಕೇವಲ ಒಂದು 5 ರಿಂದ 10 ಸೆಕೆಂಡ್ ಮಾತ್ರ ಸ್ವಾಮಿಯ ದರ್ಶನಕ್ಕೆ ಅವಕಾಶ ಕತ್ತಿಡಿದು ತಳ್ಳುತ್ತಾರೆ ಅಂತ ಸಂದರ್ಭದಲ್ಲಿ ಸಾಕ್ಷಾತ್ ಸ್ವಾಮಿಯ ಬಳಿಗೆ ಹೋಗಿದ್ದೇವೆ ನಿಜವಾದಂತ ಭೂವೈಕುಂಠವದು ಅಲ್ಲಿಗೆ ಹೋದಂತ ಸಂದರ್ಭದಲ್ಲಿ ವೀಕ್ಷಣೆಯನ್ನು ಮಾಡಬೇಕು ಸ್ವಾಮಿಯನ್ನು ವಿಶೇಷವಾಗಿ ವೀಕ್ಷಣೆಯನ್ನು ಮಾಡಿ ಅನುಗ್ರಹಕ್ಕೆ ಪಾತ್ರರಾಗಬೇಕು ಅದನ್ನು ಬಿಟ್ಟು ಅತ್ತ ಇತ್ತ ನೋಡುತ್ತಾ ಅವರು ಯಾರೋ ಇಷ್ಟುದ್ದ ಜರಿಸಿ ಪನಿಯನ್ನು ಉಟ್ಟುಕೊಂಡು ಬಂದಿದ್ದಾರೆ ಅವರನ್ನು ನೋಡಲಿಕ್ಕಾಗಿ ನೀವು ಅಲ್ಲಿಗೆ ಹೋಗಿದ್ದೀರಾ ಬೇಡ ಆ ಸಿಕ್ಕ 4 5 6 ಸೆಕೆಂಡ್ಗಳಲ್ಲಿ ಸ್ವಾಮಿಯನ್ನು ಮನಃಪೂರ್ತಿಯಾಗಿ ದರ್ಶನವನ್ನು ಪಡೆದರೆ ಪುನೀತರಾಗುತ್ತೀವಿ ಅನ್ನುವಂತ ಮಾತಿನಲ್ಲಿ ಸಂದೇಹನೇ ಇಲ್ಲ ಅಂತ ಒಂದು ಪವಿತ್ರವಾದಂತ ಸ್ಥಳ ಅದು ವೆಂಕಟಾಚಲ ವೆಂಕಟೇಶ್ವರ ಸ್ವಾಮಿಯು ಸಾಕ್ಷಾತ್ ವಿಷ್ಣುವೇ ಸಚ್ಚಿದಾನಂದ ಮೂರ್ತಿಯಾಗಿ ಅಲ್ಲಿ ನೆಲೆಸಿದ್ದಾರೆ ಹೀಗಾಗಿ ಆ ಪರ್ವತಕ್ಕೆ ಸಾಲಿಗ್ರಾಮಕ್ಕೆ ತುಲ್ಯ ಎಂದು ಹೇಳುತ್ತಾರೆ ಮಹಾಮಹಾ ಯತಿವರೆಣ್ಯರು ವಾದಿರಾಜ ಪ್ರಭುಗಳು ವ್ಯಾಸರಾಜ ತೀರ್ಥರು ಮಂಡಿಯನ್ನು ಊರಿ ಹತ್ತಿದ್ದರು ಪಾದಸ್ಪರ್ಶ ಆಗಬಾರದು ಎಂದು ಮಂಡಿಯನ್ನು ಊರಿ ಹತ್ತಿದ್ದರು ಆದರೆ ನಮ್ಮ ಜನಗಳು ಇಲ್ಲಸಲ್ಲದಂತಹ ದುರ್ಚಟಗಳನ್ನು ಅಲ್ಲಿಯೂ ಕೂಡ ಮಾಡುತ್ತಾರೆ ಎಂದರೆ ಭಗವಂತ ಯಾವ ಪ್ರಕಾರವಾಗಿ ರಕ್ಷಣೆಯನ್ನು ಕೊಡುತ್ತಾನೆ ಕೊಡಲು ಸಾಧ್ಯವೇ ಇಲ್ಲ ಆ ಕ್ಷಣಕ್ಕೆ ನಾನಿಗೆ ಮಾಡಿದೆ ಏನು ಆಗಲಿಲ್ಲ ಈ ಉದಾಹರಣೆಗೆ ಯಾವುದಾದರೂ ದೇವಸ್ಥಾನಗಳಲ್ಲಿ ಕಳವನ್ನು ಮಾಡುತ್ತಾರೆ ಕಳವನ್ನು ಮಾಡಿದಂತ ಸಂದರ್ಭದಲ್ಲಿ ಸ್ವಾಮಿ ನೋಡಿಲ್ಲ ನನಗೆ ಏನು ಮಾಡಲಿಲ್ಲ ಸ್ವಾಮಿ ಬಿಡುತ್ತಾರಾ ಎಂದ ಒಂದು ದಿನ ಯಾವ ಪ್ರಕಾರವಾದಂತ ಶಿಕ್ಷೆಯನ್ನು ಕೊಡಬೇಕು ಎಂದು ಸಮಯವನ್ನು ಕಾಯುತ್ತಾ ಇರುತ್ತಾರೆ ಸ್ವಾಮಿಯು ಆ ಕ್ಷಣದಲ್ಲಿ ನಿಮಗೆ ಕಾಣದೆ ಶಿಕ್ಷೆಯನ್ನು ಕೊಡದೇ ಇರಬಹುದು ನೀವು ಸಂತುಷ್ಟರಾಗಿರಬಹುದು ಆದರೆ ನಂತರ ಇದನ್ನು ದೀರ್ಘಾಲೋಚನೆಯನ್ನಾಗಿ ಮಾಡಿದರೆ ಅರ್ಥವಾಗುತ್ತದೆ ಕಾರಣ ಪ್ರತಿಯೊಂದು ದೇವಸ್ಥಾನದಲ್ಲಿಯೂ ಕೂಡ ಪ್ರತಿಷ್ಠಾಪಿತ ಮೂರ್ತಿಯಲ್ಲಿಯೂ ನಿಜವಾದಂತ ಸ್ವಾಮಿ ನೆಲೆಸೇ ಇರುತ್ತಾರೆ ಅಲ್ಲಿ ಅತಿ ಭಕ್ತಿ ಪರವಶರಾಗಿ ನಾವು ದಾಸಾನು ದಾಸರಾಗಿ ಹೋಗಬೇಕು ಅದನ್ನು ಹೊರತುಪಡಿಸಿ ಸ್ವಾಮಿ ನೀನೇ ಹೆಚ್ಚ ನಾನೇ ಹೆಚ್ಚ ಎನ್ನುವಂತಹ ರೀತಿಯಲ್ಲಿ ಹೋಗಿ ಮುಖವನ್ನೇ ನೇರವಾಗಿ ನೋಡಿದರೆ ಅದು ಕ್ಷಮಿಸಲಾರದಂತಹ ಅಪರಾಧ ಭಗವಂತ ಕ್ಷಮಿಸುವುದಿಲ್ಲ ಪ್ರಪ್ರಥಮವಾಗಿ ನಾವು ಪಾದಕ್ಕೆ ಶರಣಾಗತರಾಗಬೇಕು ಪಾದಕ್ಕೆ ಶರಣಾಗತರಾಗಿ ನಂತರ ನಿಧಾನವಾಗಿ ಮುಖವನ್ನು ನೋಡಿದರೆ ಸ್ವಾಮಿಯು ಸಂತುಷ್ಟರಾಗಿ ಆಶೀರ್ವಾದವನ್ನು ಮಾಡುತ್ತಾರೆ ಎನ್ನುವಂತಹ ಮಾತಿನಲ್ಲಿ ಸಂದೇಹನೇ ಬೇಡ ಎಂದು ಹೇಳುತ್ತಾ ಈಗ ಗುರುಗಳ ನಾಮಸ್ಮರಣೆಯನ್ನು ಮಾಡಿ ಗುರುಗಳ ಅನುಮತಿಯನ್ನು ಪಡೆದು ಗುರುಗಳ ಆಜ್ಞಾನುಸಾರವಾಗಿ ಇಂದಿನ ದಿನದ ನಿತ್ಯ ಪಂಚಾಂಗ ಪಠನೆ ಹಾಗೂ ದ್ವಾದಶ ರಾಶಿಗಳ ನಿತ್ಯ ಭವಿಷ್ಯವನ್ನು ಹೇಳುವಂತ ಪ್ರಯತ್ನಕ್ಕೆ ಮೊದಲಾಗಿ ಗುರುಗಳ ನಾಮಸ್ಮರಣೆ ಓಂ ಶ್ರೀ 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 ಸತ್ಯಾತ್ಮ ತೀರ್ಥ ಶ್ರೀ ಗುರುಭ್ಯೋ ನಮೋ ನಮಃ ವಾಕ್ಸಿದ್ಧಿಂ ದೇಹಿ ಮೇಂ ವಾಕ್ಸಿದ್ಧಿಂ ದೇಹಿ ಮೇಂ ವಾಕ್ಸಿದ್ಧಿಂ ದೇಹಿ ಮೇಂ ಪ್ರಿಯ ವೀಕ್ಷಕ ಬಂಧುಗಳೇ ಇಂದಿನ ಪಂಚಾಂಗ ಈ ಪ್ರಕಾರವಾಗಿ ಇದೆ ಶ್ರೀ ಶಾರ್ವರಿ ನಾಮ ಸಂವತ್ಸರ ದಕ್ಷಿಣಾಯನ ವರ್ಷ ಋತುವು ಭಾದ್ರಪದ ಮಾಸ ಕೃಷ್ಣ ಪಕ್ಷ ಗುರುವಾರ ಪಾಡ್ಯಮಿ ತಿಥಿ ಪೂರ್ವಭಾದ್ರ ನಕ್ಷತ್ರ ಧೃತಿ ನಾಮ ಯೋಗ ಕೌಲವ ನಾಮ ಕರ್ಣ ಈ ಶುಭ ದಿನ ಸಕಲ ವೀಕ್ಷಕ ಬಂಧುಗಳಿಗೂ ಹಾಗೂ ಸರ್ವಜನಾಂಗಕ್ಕೂ ಭಗವಂತ ಉನ್ನತವಾದಂತಹ ದಿನವನ್ನಾಗಿ ಪರಿವರ್ತನೆ ಮಾಡಿ ಆರೋಗ್ಯಭರಿತವಾದಂತಹ ದಿನವನ್ನಾಗಿ ಪರಿವರ್ತನೆ ಮಾಡಿ
ಸಂಪತ್ ಭರಿತವಾದಂತಹ ದಿನವನ್ನಾಗಿ ಪರಿವರ್ತನೆ ಮಾಡಿ ಎಲ್ಲರನ್ನೂ ಸುಭಿಕ್ಷ ರೀತಿಯಿಂದ ಕಾಪಾಡಲಿ ಎಂದು ಮನಃಪೂರ್ವಕ ಗುರುಗಳ ಮುಖೇನ ವಾಯುದೇವರ ಪಾದಚರಣ ಕಮಲಗಳಲ್ಲಿ ವಿಶೇಷವಾದಂತಹ ಪ್ರಾರ್ಥನೆಯನ್ನು ಸಲ್ಲಿಸುತ್ತಾ ಹಾಗೂ ಇಂದಿನ ದಿನ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ಳತಕ್ಕಂತಹ ಪ್ರತಿಯೊಬ್ಬರಿಗೆ ಭಗವಂತ ಆನಂದ ಆಯುರಾರೋಗ್ಯ ಅಷ್ಟೈಶ್ವರ್ಯಾಭಿವೃದ್ಧಿಯನ್ನು ಕಲ್ಪಿಸಿಕೊಡುವುದು ಅಲ್ಲದೆ ಉತ್ತಮವಾದಂತಹ ಸದ್ಗುಣವನ್ನು ಪ್ರಸಾದಿಸಿ ಹಾಗೂ ಉತ್ತಮವಾದಂತಹ ವಿದ್ಯಾಭ್ಯಾಸವನ್ನು ಪ್ರಸಾದಿಸಿ ಆರೋಗ್ಯಭರಿತರಾಗಿ ಆನಂದಭರಿತರಾಗಿ ಇನ್ನೂ ನೂರಾರು ವರ್ಷ ಇಂತಹ ಸಂಭ್ರಮಾಚರಣೆಗಳನ್ನು ಮಾಡಿಕೊಳ್ಳುವಂತಹ ಯೋಗ್ಯತೆ ಮತ್ತು ಶಕ್ತಿ ಅವರಿಗೆ ಪ್ರಸಾದಿಸಲಿ ಎಂದು ಮನಃಪೂರ್ವಕ ಗುರುಗಳ ಮುಖೇನ ವಾಯುದೇವರ ಪಾದಚರಣ ಕಮಲಗಳಲ್ಲಿ ವಿಶೇಷವಾದಂತಹ ಪ್ರಾರ್ಥನೆಯನ್ನು ಸಲ್ಲಿಸುತ್ತಾ ಹಾಗೂ ಇಂದಿನ ದಿನ ಮಧುಮೇಹ ವಾರ್ಷಿಕೋತ್ಸವವನ್ನು ಮಾಡಿಕೊಳ್ಳತಕ್ಕಂತಹ ಪ್ರತಿ ದಂಪತಿಗಳಿಗೆ ಪ್ರಪ್ರಥಮವಾಗಿ ಆ ಮಾತಿಗೆ ಭಗವಂತ ದೀರ್ಘ ಸುಮಂಗಳಿ ಭವ ಎನ್ನುವಂತಹ ಶುಭ ಆಶೀರ್ವಾದವನ್ನು ಮಾಡಿ ಆ ದಂಪತಿಗಳಿಗೆ ಬೇಕಾದಂತಹ ಎಲ್ಲ ವಿಧವಾದ ಸೌಕರ್ಯ ಸವಲತ್ತುಗಳನ್ನು ಒದಗಿಸಿಕೊಡುವುದು ಅಲ್ಲದೆ ಉತ್ತಮವಾದಂತಹ ಆರೋಗ್ಯ ಭಾಗ್ಯವನ್ನು ಪ್ರಸಾದಿಸಿ ಮಕ್ಕಳು ಮೊಮ್ಮಕ್ಕಳ ಜೊತೆಯಲ್ಲಿ ಇನ್ನೂ ನೂರಾರು ವರ್ಷ ಇಂತಹ ಸಂಭ್ರಮಾಚರಣೆಗಳನ್ನು ಮಾಡಿಕೊಳ್ಳುವಂತಹ ಯೋಗ್ಯತೆ ಮತ್ತು ಶಕ್ತಿ ಭಗವಂತ ಆ ದಂಪತಿಗಳಿಗೆ ಪ್ರಸಾದಿಸಲಿ ಎಂದು ಮನಃಪೂರ್ವಕ ಗುರುಗಳ ಮುಖೇನ ವಾಯುದೇವರ ಪಾದಚರಣ ಕಮಲಗಳಲ್ಲಿ ವಿಶೇಷವಾದಂತಹ ಪ್ರಾರ್ಥನೆಯನ್ನು ಸಲ್ಲಿಸುತ್ತಾ ಈಗ ದ್ವಾದಶ ರಾಶಿಗಳ ನಿತ್ಯ ಭವಿಷ್ಯವನ್ನು ಹೇಳುವಂತಹ ಒಂದು ಅಲ್ಪ ಪ್ರಯತ್ನವಿದು. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಇಂದು ಶುಭ ದಿನವೆಂದೇ ಹೇಳಬಹುದು. ಕಾರಣ ನಿಮ್ಮ ಯೋಗ್ಯತಾನುಸಾರವಾಗಿ ಪ್ರತಿ ಕಾರ್ಯದಲ್ಲಿಯೂ ಕೂಡ ವಿಜಯವನ್ನು ಸಾಧಿಸಿ ಸುಖ ಸೌಖ್ಯ ನೆಮ್ಮದಿಯಿಂದ ಇರತಕ್ಕಂತಹ ಅತ್ಯುನ್ನತವಾದಂತಹ ದಿನ. ಅಷ್ಟು ಮಾತ್ರವೇ ಅಲ್ಲ, ಉನ್ನತವಾದಂತಹ ಮಿತ್ರರು ಅವರ ಸಂಘ ಕೂಡ ದೊರೆಯತಕ್ಕಂತಹ ಒಂದು ಅತ್ಯುನ್ನತವಾದಂತಹ ದಿನ. ಇಂತಹ ಒಂದು ಪವಿತ್ರವಾದಂತಹ ದಿನವನ್ನು ಸದ್ವಿನಿಯೋಗ ಮಾಡಿಕೊಳ್ಳಿ, ಶುಭವಾಗಲಿ. ಏನು ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಇಂದು ಅಷ್ಟು ಶುಭದಾಯಕವಾದಂತಹ ದಿನವಾಗಿ ಕಾಣ್ತಾ ಇಲ್ಲ. ಕಾರಣ ಏನು ಎಂದರೆ ಅನಾರೋಗ್ಯ ಪೀಡಿತರಾಗತಕ್ಕಂತಹ ಒಂದು ಅಶುಭಕರವಾದಂತಹ ದಿನ. ಅನಾರೋಗ್ಯ ಎಂದೊಡನೆ ಮತ್ತು ಗಾಬರಿ ಪಡಬೇಡಿ. ಕಾರಣ ಕೆಲವೊಬ್ಬರಲ್ಲಿ ಆ ಗಾಬರಿಯಿಂದಲೇ ಮೃತ ಹೊಂದಿದಂತಹ ವ್ಯಕ್ತಿಗಳು ಕೂಡ ಅನೇಕರು ಇದ್ದಾರೆ. ನಾವು ಭಗವಂತನ ದಾಸರು ಕಣ್ರಿ, ಅದನ್ನು ಪ್ರಪ್ರಥಮವಾಗಿ ಹತ್ತಿಕೊಳ್ಳೋಣ. ಭಗವಂತನ ದಾಸರಾದ ಮೇಲೆ ನಾವು ಯಾವುದಕ್ಕೂ ಹೆದರಬೇಕಾದಂತಹ ಅವಶ್ಯಕತೆ ಇಲ್ಲ. ಆದರೆ ಎಲ್ಲರಲ್ಲಿಯೂ ಭಗವಂತನನ್ನು ಕಾಣಿ ಎಂದು ಹೇಳುತ್ತಾರೆ. ಈಗ ವೈದ್ಯರಲ್ಲೇ ಭಗವಂತನನ್ನು ಕಾಣಬೇಕು, ಈ ಪೊಲೀಸರಲ್ಲೇ ನಾವು ಭಗವಂತನನ್ನು ಕಾಣಬೇಕು. ಕಾರಣ ಅವರು ನಮ್ಮ ಹಿತಕ್ಕಾಗಿ ಅವರ ಪ್ರಾಣವನ್ನೇ ಪಣಕ್ಕೆ ಇಟ್ಟು ಕಾರ್ಯವನ್ನು ಮಾಡುತ್ತಾ ಇದ್ದಾರೆ. ನಮಗೆ ಹೇಳುತ್ತಾ ಇದ್ದಾರೆ, ಈ ಪ್ರಕಾರವಾಗಿ ಇರಿ, ಇಂತಹ ಕಾರ್ಯವನ್ನು ಮಾಡಿ ಎಂದು. ಆ ಪ್ರಕಾರವಾಗಿ ನಾವು ಚಾಚೂ ತಪ್ಪದಂತೆ ನಾವು ನಡೆದುಕೊಂಡರೆ ಇಂತಹ ಕರೋನಾ ನಮ್ಮ ಸನಿಹಕ್ಕೆ ಕೂಡ ಬರಲು ಆ ಸ್ವಾಮಿಯು ಬಿಡುವುದಿಲ್ಲ. ಅವರ ಮಾತುಗಳನ್ನು ನಿರ್ಲಕ್ಷ್ಯ ವಹಿಸಿದರೆ ಸಾಕ್ಷಾತ್ ಭಗವಂತನ ಮಾತನ್ನೇ ಮೀರಿದಂತೆ ಆಗುತ್ತದೆ. ಆಗ ಸ್ವಾಮಿಯು ಕೂಡ ಏನು ಮಾಡಲು ಸಾಧ್ಯ, ಹೋಗಿ ಅಟ್ಟಿಕೋ ಅವರಿಗೆ ಎಂದು ಹೇಳುತ್ತಾರೆ ಅಷ್ಟೇ. ಈ ಪ್ರಕಾರವಾಗಿ ಅಲ್ಲ, ಅನಾರೋಗ್ಯ ಎಂದೊಡನೆ ಕರೋನಾ ಎಂದು ಅಲ್ಲ. ಯಾವುದಾದರೂ ಚಿಕ್ಕ ಪುಟ್ಟ ಅನಾರೋಗ್ಯ ಪೀಡಿತರು ಆಗಬಹುದು. ಹೀಗಾಗಿ ಇದರ ನಿವಾರಣೆಗಾಗಿ ಏನ್ ಮಾಡಬೇಕಾಗಿದೆ, ನಿಮ್ಮ ಕುಲಗುರುಗಳ ಧ್ಯಾನವನ್ನು ಮಾಡಿ. ಪ್ರತಿ ಒಂದು ಕುಲಕ್ಕೂ, ಪ್ರತಿ ಒಂದು ಮತಕ್ಕೂ, ಪ್ರತಿ ಒಂದು ಜಾತಿಗೂ ಕೂಡ ಕುಲಗುರುಗಳು ಇದ್ದೇ ಇರುತ್ತಾರೆ. ಅವರ ನಾಮಸ್ಮರಣೆಯನ್ನು ಅತಿಭಕ್ತಿ ಪರವಶರಾಗಿ ಒಂದು ಜಪದ ರೂಪದಲ್ಲಿ ಪೂರ್ವಾಭಿಮುಖ ಅಥವಾ ಉತ್ತರಾಭಿಮುಖವಾಗಿ ಕೂತು ಒಂದು ಜಪದ ರೂಪದಲ್ಲಿ 11 ಸಲನೋ 21, 51, 101 ನಿಮ್ಮ ಶಕ್ತ್ಯಾನುಸಾರ ಮಾಡಿ. ಆದರೆ ಅದರಲ್ಲಿ ಅತಿ ಭಕ್ತಿಯಾಗಿ ಸ್ಮರಣೆಯನ್ನು ಮಾಡಿದ್ದೇ ಆದರೆ ಯಾವುದೇ ತರಹವಾದಂತಹ ದುಃಖ ಪೀಡಿತರಾಗಲು ಅನಾರೋಗ್ಯ ಪೀಡಿತರಾಗಲು ಗುರುಗಳು ಬಿಡುವುದಿಲ್ಲ. ಕಾರಣ ಆ ಗುರುಗಳು ತಕ್ಷಣವೇ ಹೇಳ್ತಾರೆ ವಾಯುದೇವರಿಗೆ, ಸ್ವಾಮಿ ಇವನು ನನ್ನ ಭಕ್ತನಿದ್ದಾನೆ, ಇವನನ್ನು ಸಂರಕ್ಷಣೆ ಮಾಡಿ. ಆ ವಾಯುದೇವರು ಶ್ರೀಹರಿ ಬಳಿಗೆ ಹೋಗಿ ಹೇಳುತ್ತಾರೆ, ನನ್ನ ಶಿಷ್ಯನ ಶಿಷ್ಯ, ನನ್ನ ಶಿಷ್ಯನ ಶಿಷ್ಯ ಅವರು ಕೇಳ್ತಾ ಇದ್ದಾರೆ, ಅವ್ರು ಚೆನ್ನಾಗಿರ್ಬೇಕು. ಸ್ವಾಮಿಯು ತದಾಸ್ತು, ಮತ್ತೆ ಎಲ್ಲಿಂದ ಬರುತ್ತದೆ, ಬರಲು ಸಾಧ್ಯನೇ ಇಲ್ಲ. ಹೀಗಾಗಿ ಗುರುಗಳ ನಾಮಸ್ಮರಣೆಯನ್ನು ಮಾಡಿ ಮುಂದಿನ ಕಾರ್ಯಕ್ಕೆ ಹೋದರೆ ಯಾವುದೇ ತರಹವಾದಂತಹ ತೊಂದರೆಗಳು ಒದಗಿ ಬರುವುದಿಲ್ಲ. ಇದು ಕೇವಲ ವೃಷಭ ರಾಶಿಯವರಿಗೆ ಅಲ್ಲ, ಎಲ್ಲಾ ದ್ವಾದಶ ರಾಶಿಯವರಿಗೂ ಇದೇ ಮಾತೇ ವರ್ತನೆಯಾಗುತ್ತದೆ.
ಏನು ಮಿಥುನ ರಾಶಿ ಮಿಥುನ ರಾಶಿಯವರಿಗೆ ಇಂದು ಶುಭ ದಿನವೆಂದೇ ಹೇಳಬಹುದು ಕಾರಣ ಭೋಗ ಭಾಗ್ಯಗಳೇ ಅಂದು ಬರತಕ್ಕಂತ ಒಂದು ಪವಿತ್ರವಾದಂತ ದಿನ ಭೋಗ ಭಾಗ್ಯಗಳು ವಿಶೇಷವಾದಂತ ಧನ ಸಂಪತ್ತು ಬರತಕ್ಕಂತ ಒಂದು ಪವಿತ್ರವಾದಂತ ದಿನ ಹೇಗೆ ಬರುತ್ತೆ ಹೇಗೆ ಬರುತ್ತೆ ಅನ್ನು ಪ್ರಶ್ನೆಯನ್ನು ಹಾಕಬೇಡಿ ಭಗವಂತ ಮನಸ್ಸು ಮಾಡಿದ್ದಾನೆ ಎಂದರೆ ಲಕ್ಷಾಧಿಪತಿಯನ್ನು ಭಿಕ್ಷಾಧಿಪತಿಯನ್ನಾಗಿ ಮಾಡಬಲ್ಲ ಭಿಕ್ಷಾಧಿಪತಿಯನ್ನು ಲಕ್ಷಾಧಿಪತಿಯನ್ನಾಗಿ ಕೂಡನು ಮಾಡಬಲ್ಲ ಭಗವಂತನ ಹಿಡಿತದಲ್ಲೇ ಇರುತ್ತದೆ ಹೀಗಾಗಿ ಹೇಗೆ ಬರುತ್ತದೆ ಎಂದು ಪ್ರಶ್ನೆಯನ್ನು ಹಾಕುತ್ತಾ ಕೂತರೆ ಭಗವಂತನ ಮೇಲೆ ನಿಮಗೆ ನಂಬಿಕೆ ಇಲ್ಲ ಇದರ ಪರಮಾರ್ಥ ಇಷ್ಟೇ ಭಗವಂತನ ಮೇಲೆ ನಂಬಿಕೆ ಇಲ್ಲ ಇನ್ನು ಭಗವಂತ ಎಲ್ಲಿಂದ ಕೊಡುತ್ತಾನೆ ಕೊಳ್ಳು ಸಾಧ್ಯವೇ ಇಲ್ಲ ಆ ಪ್ರಕಾರವಾಗಿ ಅಲ್ಲದೆ ನಂಬಿಕೆಯನ್ನು ಇಡಿ ಭಗವಂತ ಕೊಳ್ಳು ಸಿದ್ಧನಾಗಿದ್ದಾನೆ ಸ್ವೀಕಾರ ಮಾಡಲು ನಾವು ಸಿದ್ಧರಾಗಿರೋಣ ಅದನ್ನು ಸದ್ವಿನಿಯೋಗ ಮಾಡೋಣ ಬಂದಿದ್ದೆಲ್ಲ ನನಗೆ ಅನ್ನುವಂತ ಭಾವನೆ ಬೇಡ ನಾನಾ ಜನರು ಕಷ್ಟದಲ್ಲಿ ಇದ್ದಾರೆ ಕಾರಣ ಭಗವಂತ ಕೊಟ್ಟಂತ ಪ್ರಸಾದವನ್ನು ನಾಲ್ಕು ಜನರಿಗೆ ಹಂಚಿ ತಿಂದರೆ ಅದು ಆನಂದಕರವಾಗಿ ಇರುತ್ತದೆ ಉತ್ತಮವಾದಂತ ಜೀವನ ಸಾರ್ಥಕವಾಗುತ್ತದೆ ಒಟ್ಟಾರೆ ನಿಮಗೆ ಅತ್ಯುನ್ನತವಾದಂತ ದಿನ ಶುಭವಾಗಲಿ ಏನು ಕರ್ಕಾಟಕ ರಾಶಿ ಕರ್ಕಾಟಕ ರಾಶಿಯವರಿಗೆ ಇಂದು ಅಚ್ಚುಶುಭದಾಯಕವಾದಂತಹ ದಿನವಾಗಿ ಕಾಣ್ತಾ ಇಲ್ಲ ಕಾರಣ ಏನು ಎಂದರೆ ಶತ್ರುಗಳ ಬಾಧೆ ಯಾವ ರಸ್ತೆಗೆ ಹೋದರೆ ಯಾರು ಬಂದು ನನ್ನನ್ನು ಏನು ಮಾಡುತ್ತಾರೋ ಎನ್ನುವಂತ ಭಯಾನಕ ವಾತಾವರಣ ಅದನ್ನು ಸೃಷ್ಟಿ ಮಾಡಿಕೊಂಡವರು ಯಾರು ನಾವೇ ಬ್ರಹ್ಮದೇವರು ಏನು ಸೃಷ್ಟಿ ಮಾಡಿ ಬಿಟ್ಟಿಲ್ಲ ಶತ್ರುಗಳನ್ನು ಮತ್ಯಾವ ದೇವಾಂದೇವತರು ಬಿಟ್ಟಿಲ್ಲ ನಾವೇ ಮಿನಿ ಬ್ರಹ್ಮ ಈ ಕಲಿಯುಗದ ಬ್ರಹ್ಮರು ನಾವೇ ನಾವೇ ನಿರ್ಮಾಣ ಮಾಡಿಕೊಂಡಿದ್ದೇವೆ ಶತ್ರುಗಳನ್ನು ಯಾವ ವಿಧವಾಗಿ ಎಲುಬಿಲ್ಲದ ನಾಲಿಗೆ ಎಂದು ಸಿಕ್ಕ ಸಿಕ್ಕ ಜನರಿಗೆ ಸಿಕ್ಕಾಸಿ ಬಟ್ಟಿ ಮಾತನಾಡಿದರೆ ಏನಾಗುತ್ತದೆ ಅವರಿಗೆ ಕೂಡ ಒಂದು ಸಮಯ ಬಂದೇ ಬರುತ್ತಾನೆ ಬಂದಾಗ ಅವರೇ ಶತ್ರುಗಳಾಗಿ ಬಂದು ಎದುರು ನಿಲ್ಲುತ್ತಾರೆ ಇದರ ಪರಮಾರ್ಥ ನಿರ್ಮಾಣ ಮಾಡಿಕೊಂಡವರು ಯಾರು ನಾವೇ ಅದಕ್ಕೆ ಅನುಭವಿಸಬೇಕು ಎಂದು ಕೂಡ ಹೇಳಬೇಕಾಗುತ್ತದೆ ಹೀಗಾಗಿ ಯಾರನ್ನೂ ಕೂಡ ಕ್ಷುಲ್ಲಕ ಭಾವನೆಯಿಂದ ಕಾಣಬಾರದು ಯಾರನ್ನು ನಿಶ್ಚಲವಾದ ಮಾತುಗಳನ್ನು ಮಾತನಾಡುವಂತ ಯತ್ನವನ್ನು ಮಾಡಬಾರದು ಆ ಪ್ರಕಾರವಾಗಿ ಮಾಡಿದ್ದೆ ಆದರೆ ಎಂದೋ ಒಂದಿನ ಅವರೇ ಶತ್ರುಗಳಾಗಿ ಬಂದು ನಿಲ್ಲುತ್ತಾರೆ ಅಂತ ಒಂದು ವಿಶೇಷವಾದಂತ ದಿನ ಹೀಗಾಗಿ ನೀವು ಕೂಡ ಗುರುಗಳ ನಾಮಸ್ಮರಣೆಯನ್ನೇ ಮಾಡಿ ನಿಮ್ಮ ಕುಲಗುರುಗಳ ನಾಮಸ್ಮರಣೆಯನ್ನೇ ಮಾಡಿದ್ದೀ ಆದರೆ ಆ ಗುರುಗಳು ನಿಮಗೆ ತದಾಸ್ತು ಶುಭವಾಗಲಿ ಎನ್ನುವಂತ ಆಶೀರ್ವಚನವನ್ನು ಮಾಡುತ್ತಾರೆ ಎನ್ನುವಂತ ಮಾತಿನಲ್ಲಿ ಸಂದೇಹನೇ ಬೇಡ ಏನು ಸಿಂಹರಾಶಿ ಸಿಂಹರಾಶಿಯವರಿಗೆ ಇಂದು ಶುಭ ದಿನವೆಂದೇ ಹೇಳಬಹುದು ಕಾರಣ ತಾವು ಕೇಳುವಂತ ಪ್ರತಿ ವಾಕ್ಯಗಳು ಶುಭ ವಾಕ್ಯಗಳೇ ಮತ್ತು ವಿಶೇಷವಾಗಿ ಶುಭ ಕಾರ್ಯಗಳಲ್ಲಿಯೂ ಕೂಡ ಪಾಲ್ಗೊಳ್ಳುತ್ತೀರಿ ಅನೇಕ ತರಹವಾದಂತಹ ಲಾಭವನ್ನು ಕೂಡ ಪಡೆಯುತ್ತೀರಿ ಅಂತ ಒಂದು ಅತ್ಯುನ್ನತವಾದಂತಹ ದಿನ ಇದು ಸಿಂಹ ರಾಶಿಯವರ ಪಾಲಿಗೆ ಶುಭವಾಗಲಿ ಏನು ಕನ್ಯಾ ರಾಶಿ ಕನ್ಯಾ ರಾಶಿಯವರಿಗೆ ಇಂದು ಅಷ್ಟು ಶುಭದಾಯಕವಾದಂತಹ ದಿನವಾಗಿ ಕಾಣ್ತಾ ಇಲ್ಲ ಕಾರಣ ಏನು ಎಂದರೆ ಬಂಧು ಕ್ಲೇಶ ಅಂದ್ರೆ ಅರ್ಥವೇನು ಬಂಧು ಬಳಗದವರು ಬಂಧು ಇಲ್ಲ ಸಲ್ಲದಂತಹ ಮಾತುಗಳು ಗುಚ್ಚಿ ಗುಚ್ಚಿ ಅನ್ನುತ್ತಾರೆ ನಿಮಗೆ ಏನೋ ಕಾರ್ಯ ಸಾಧನೆ ಆಗಿಲ್ಲ ನೀವು ತಾಪತ್ರಯದಲ್ಲಿ ಇದ್ದೀರಿ ಅಂತಹ ಸಮಯದಲ್ಲಿ ಅವರು ಬಂದು ಸಾಂತ್ವನದ ಮಾತನ್ನು ಹೇಳಬೇಕೇ ಹೊರತುಪಡಿಸಿ ಇಂತಹ ಬರೀ ಗುಚ್ಚಿ ಗುಚ್ಚಿ ಮಾತನಾಡುವಂತಹ ವ್ಯಕ್ತಿಗಳು ನಮಗೆ ಬೇಕಾ ಇವರು ಬಂಧು ಬಳಗದವರ ನಿಜ ನನ್ನ ಮಾತುಗಳು ನಿಷ್ಠೂರವಾಗಿ ಇರುತ್ತವೆ ಕಠೋರವಾಗಿ ಕೂಡ ಇರುತ್ತವೆ ಆದರೆ ಸತ್ಯಾಂಶ ಎನ್ನುವುದು ಮಾತ್ರ ಅಡಗಿರುತ್ತದೆ ಇಂತಹ ಬಂಧು ಬಳಗದವರು ಬೇಕಾ ಹೇಳಿ ಬೇಕಾ ನಮ್ಮ ಆಪತ್ತಿನಲ್ಲಿ ನಮಗೆ ಏನೋ ಕಷ್ಟ ಕಾರ್ಯಗಳು ಬಂದಿವೆ ನಮ್ಮ ಪ್ರಾರಬ್ಧಕ್ಕೆ ಅನುಗುಣವಾಗಿ ಬಂದಿವೆ ಅದನ್ನು ಯಾವ ಪಾರ ಮಾಡಿಕೊಳ್ಳಬೇಕೋ ನಮಗೆ ಗೊತ್ತು ಮಾಡಿಕೊಳ್ಳುತ್ತೇವೆ ಆದರೆ ಈ ಬಂಧು ಬಳಗದವರು ಬಂದು ಮತ್ತು ಗುಚ್ಚು ಗುಚ್ಚಿ ಅನ್ನುತ್ತಾರೆ ನನಗೆ ಗೊತ್ತಿತ್ತು ಹೀಗೆ ಆಗುತ್ತದೆ ಎಂದು ಗೊತ್ತಿತ್ತು ನಾನು ಮುಕ್ತವಾಗಿ ಹೇಳಿದ್ದೆ ಪಾಪ ಇವನು ಕಲಿಯುಗದ ಬ್ರಹ್ಮ ಇವನಿಗೆ ಎಲ್ಲ ಗೊತ್ತಿತ್ತು ಮುಂಗಡವಾಗಿ ಹೇಳಿದ್ದ ಪಾಪ ಇವ ಇವನ ಮಾತನ್ನು ಇವನು ಕೇಳಲಿಲ್ಲ ಅದಕ್ಕಾಗಿ ಈ ಪ್ರಕಾರ ಆಗಿದೆ ಪ್ರಿಯ ಕನ್ಯಾ ರಾಶಿಯವರೇ ಇಂತಹ ವಿಷಯಕ್ಕೆಲ್ಲ ತಲೆಯನ್ನು ಕೆಡಿಸಿಕೊಳ್ಳಬೇಕು ತಕ್ಷಣವೇ ಎದ್ದೇಳಿ ಸ್ನಾನ ಸಂಧ್ಯಾ ಅನುಷ್ಠಾನಗಳನ್ನು ಮುಗಿಸಿಕೊಂಡು ನಿಮ್ಮ ಕುಲಗುರುಗಳ ಧ್ಯಾನವನ್ನು ಮಾಡಿ ಆ ಗುರುಗಳು ಅವರ ದಂಡಕದಿಂದ ಈ ಬಂಧು ಬಳಗದವರನ್ನು ಹಟ್ಟಿಸಿ ಓಡಿಸುತ್ತಾರೆ ಇದರಲ್ಲಿ ಸಂದೇಹನೇ ಇಲ್ಲ ಇನ್ನು ತುಲಾ ರಾಶಿ
ತುಲಾರಾಶಿಯವರಿಗೆ ಕೂಡ ಇದು ಅರ್ಥಶುದ್ಧಾಯಕವಾದಂತಹ ದಿನವಾಗಿ ಕಾಣ್ತಾ ಇಲ್ಲ ಕಾರಣ ಪ್ರತಿ ಕಾರ್ಯದಲ್ಲಿಯೂ ಕೂಡ ನಾನಾ ತರಹವಾದಂತಹ ವಿಘ್ನಗಳು ಎದುರಾಗಿ ಮನೋಕ್ಲೇಶಕ್ಕೆ ಒಳಗಾಗುತ್ತೀರಿ ಮನಸ್ಸಿನಲ್ಲೇ ಚಿಂತೆ ಅದು ಎಂದಿಗೂ ಮಾಡಬಾರದು ಕಣ್ರಿ ಮನಸ್ಸಿನಲ್ಲೇ ಇಟ್ಟು ಕೊರಗುತ್ತಾ ಹೋದರೆ ಅದು ಎಂದೋ ಒಂದಿನ ಬ್ಲಾಸ್ಟ್ ಆಗುತ್ತದೆ ಆ ಪ್ರಕಾರವಾಗಿ ಮಾಡಬಾರದು ಎಂದಿಂದು ಅಂದೇ ವಾಂತಿ ಮಾಡಿಕೊಳ್ಳಬೇಕು ಮತ್ತೊಬ್ಬರ ಮುಂದೆ ಹೇಳಿಕೊಳ್ಳಬೇಕು ನನಗೆ ತಾತ ಪುತ್ರಯವಾಗಿದೆ ಆಗ ಅಗುರವಾಗುತ್ತದೆ ಯಾರ ಮುಂದೆ ಹೇಳಬೇಕು ಯಾರು ನಮಗೆ ಉತ್ತಮವಾದಂತ ಸಲಹೆಗಳನ್ನು ಕೊಡುತ್ತಾರ ಅವರ ಮುಂದೆ ಹೇಳಬೇಕು ಅಥವಾ ಭಗವಂತರ ಮುಂದೆ ಹೇಳಿಕೊಳ್ಳಬೇಕು ಯಾವುದಾದರೂ ದೇವಸ್ಥಾನದಲ್ಲಿ ಹೋಗಿ ಸ್ವಾಮಿ ನನ್ನ ಪರಿಸ್ಥಿತಿ ಹೀಗಿದೆ ಸ್ವಾಮಿಯು ನಮ್ಮ ಕಣ್ಣೀರನ್ನು ಒರೆಸಲು ಸಿದ್ಧರಾಗಿರುತ್ತಾರೆ ಆದರೆ ಇಂತ ಬಂಧು ಬಳಗದವರು ಮತ್ತಷ್ಟು ಕಣ್ಣೀರನ್ನು ತರಿಸುತ್ತಾರೆ ಅದನ್ನು ಚೆನ್ನಾಗಿ ಜ್ಞಾಪಕದಲ್ಲಿ ಇಟ್ಟುಕೊಳ್ಳಿ ಹೀಗಾಗಿ ನೀವು ಏನೇ ಇದ್ದರೆ ಕೂಡ ಗುರುಗಳಿಗೆ ನಾಮಸ್ಮರಣೆಯನ್ನು ಮಾಡಿದರೆ ಆ ಗುರುಗಳು ಅವರ ವಸ್ತ್ರದಿಂದ ಕಣ್ಣೀರನ್ನು ಒರೆಸುತ್ತಾರೆ ಕಣ್ರಿ ಇದರಲ್ಲಿ ಸಂದೇಹನೇ ಇಲ್ಲ ಅಂತ ದಯಾಳುಗಳು ಗುರುಗಳು ಅಂತ ಗುರುಗಳ ಸೇವೆಯನ್ನು ಮಾಡಿ ಗುರುಗಳ ನಾಮಸ್ಮರಣೆಯನ್ನು ಮಾಡಿ ಇದರಿಂದ ಯಾವುದೇ ತರಹವಾದಂತ ದುಃಖ ಪೀಡಿತರು ಆದರೂ ಆ ಗುರುಗಳು ಬಿಡುವುದಿಲ್ಲ ಏನು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರಿಗೆ ಇಂದು ಶುಭ ದಿನವೆಂದು ಹೇಳಬಹುದು ನಿಮ್ಮ ಯೋಗ್ಯತಾನುಸಾರವಾಗಿ ಪ್ರತಿ ಕಾರ್ಯದಲ್ಲಿಯೂ ಕೂಡ ವಿಜಯವನ್ನು ಸಾಧಿಸಿ ವಿಶೇಷವಾದಂತಹ ಧನಲಾಭವನ್ನು ಪಡೆಯತಕ್ಕಂತಹ ಒಂದು ಪವಿತ್ರವಾದಂತಹ ದಿನ ಬಂದಿದ್ದೆಲ್ಲ ನನಗೇ ಇರಲಿ ಎನ್ನುವುದು ಬೇಡ ಆದಷ್ಟು ದಾನ ಧರ್ಮಾದಿಗಳನ್ನು ಮಾಡೋಣ ಅದರಲ್ಲಿಯೂ ಈಗ ಪಕ್ಷಮಾಸ ಈ ಪಕ್ಷಮಾಸದಲ್ಲಿ ದಾನವನ್ನು ಕೊಡಿ ಮತ್ತೊಬ್ಬರಿಗೆ ಬಂದಿದ್ದೆಲ್ಲ ಕೊಡಿ ಎಂದು ನಾನು ಹೇಳ್ತಾ ಇಲ್ಲ ಅಲ್ಪ ಪ್ರಮಾಣದ ದಾನವನ್ನಾಗಿ ಮಾಡಿದರೂ ಕೂಡ ಅದು ಎಂದೋ ಒಂದಿನ ನಮ್ಮ ಆಪತ್ಕಾಲದಲ್ಲಿ ಅದು ವಾಪಸ್ ಬರುತ್ತದೆ ಇದು ಸತ್ಯವಾದಂತಹ ಮಾತು ಹೀಗಾಗಿ ದಾನ ಧರ್ಮಾದಿಗಳನ್ನು ತಪ್ಪದೆ ನಾವೆಲ್ಲರೂ ಕೂಡ ಶಕ್ತ್ಯಾನುಸಾರವಾಗಿ ಮಾಡಬೇಕು ಭಗವಂತ ಶಕ್ತಿ ಕೊಟ್ಟಿದ್ದಾನೆ ಕೊಡೋಣ ಈಗ ಉದಾಹರಣೆಗೆ ಆರಾಧನೆಯನ್ನು ಮಾಡುತ್ತಾರೆ ಆರಾಧನೆಯನ್ನು ಮಾಡಿದಂತಹ ಸಂದರ್ಭದಲ್ಲಿ ಎಲ್ಲರ ಮನೆಗಳ ಬಳಿ ಬರುತ್ತಾರೆ ಅವರವರ ಶಕ್ತಿ ಕೊಡುವವರು 5000 ಕೊಡುತ್ತಾರೆ 10000 ಕೊಡುತ್ತಾರೆ 100 ರೂಪಾಯಿ ಕೊಡುತ್ತಾರೆ 10 ರೂಪಾಯಿ ಕೊಡುತ್ತಾರೆ ಅವರ ಶಕ್ತಿ ಆದರೆ ದೈವ ಇದ್ದು ದರಿದ್ರವನ್ನು ಎಂದಿಗೂ ಬಯಸಬೇಡಿ ಬೇಕಾದಷ್ಟು ಬಿದ್ದಿದೆ ಬೀರ್ವದಲ್ಲಿ ಅದನ್ನು ತೆಗೆದು ಒಂದು 5000 ರೂಪಾಯಿ 10000 ರೂಪಾಯಿ ಧಾರಾಳವಾಗಿ ಕೊಡಿ ಕೊಟ್ಟರೆ ಭಗವಂತನ ಕೃಪೆಗೆ ನಾವು ಪಾತ್ರರಾಗುತ್ತೀವಿ ಮತ್ತು ಯಾರಾದರೂ ಕಡು ಬಡವರು ಅವರಿಗೆ ಎಲ್ಲಿ ಪಾಪ ಊಟಕ್ಕೆ ಕೂಡ ಗತಿ ಇರುವುದಿಲ್ಲ ಅಂತಹ ವ್ಯಕ್ತಿಗಳಿಗೆ ದಾನ ಧರ್ಮಾದಿಗಳನ್ನು ಮಾಡಿದರೆ ಭಗವಂತ ಕೂಡ ಮೆಚ್ಚುತ್ತಾನೆ ಮತ್ತಷ್ಟು ಕೊಡುತ್ತಾನೆ ಇದರಲ್ಲಿ ಸಂದೇಹ ಇಲ್ಲ ಹೀಗಾಗಿ ಪ್ರಿಯ ವೃಶ್ಚಿಕ ರಾಶಿಯವರೇ ಇದು ಕೇವಲ ನಿಮಗೆ ಒಂದೇ ವರ್ತನೆ ಆಗತಕ್ಕಂತಹ ಮಾತಲ್ಲ ಎಲ್ಲರಿಗೂ ವರ್ತನೆ ಆಗತಕ್ಕಂತಹ ಮಾತು ಒಟ್ಟಾರೆ ನಿಮಗೆ ಇಂದು ಶುಭ ದಿನ ಶುಭವಾಗಲಿ ಎಂದು ನಾವು ಹಾರೈಸುತ್ತೇವೆ ಏನು ಧನುರಾಶಿ ಧನುರಾಶಿಯವರಿಗೆ ಇಂದು ಅಕ್ಷಶುದ್ಧಾಯಕವಾದಂತಹ ದಿನವಾಗಿ ಕಾಣ್ತಾ ಇಲ್ಲ ಕಾರಣ ನಾನಾ ತರಹವಾದಂತಹ ದುಃಖಗಳು ಮತ್ತು ಅತಿಯಾದಂತಹ ಚಿಂತೆ ನಿಮಗೆ ಸಂಬಂಧ ಇಲ್ಲದಂತಹ ವಿಷಯಗಳಿಗೆ ಚಿಂತೆಯನ್ನು ಮಾಡುವುದು ಇದಕ್ಕೆ ಏನಾದರೂ ಅರ್ಥವಿದೆಯಾ ಈ ಪ್ರಕಾರವಾಗಿ ಮಾಡುವುದು ಬೇಡ ನಿಮ್ಮ ಕುಲಗುರುಗಳ ಧ್ಯಾನವನ್ನು ಮಾಡಿ ವಿಶೇಷವಾಗಿ ಒಂದು ಜಪದ ರೂಪದಲ್ಲಿ ಇರಬೇಕು ಆ ಪ್ರಕಾರವಾಗಿ ಮಾಡಿದ್ದೇ ಆದರೆ ಯಾವುದೇ ವಿಧವಾದಂತಹ ದುಃಖದ ಪ್ರಸಂಗಗಳೂ ಎದುರಾಗುವುದಿಲ್ಲ ಚಿಂತೆಗಳೂ ಒಳಗಾಗುವುದಿಲ್ಲ ಉತ್ತಮವಾದಂತಹ ದಿನವನ್ನಾಗಿ ನಿಮ್ಮ ಕೈಯಾರ ನೀವೇ ಪರಿವರ್ತನೆ ಮಾಡಿಕೊಳ್ಳುತ್ತೀರಿ ಎನ್ನುವಂತಹ ಮಾತಿನಲ್ಲಿ ಸಂದೇಹನೇ ಬೇಡ ಏನು ಮಕರ ರಾಶಿ ಮಕರ ರಾಶಿಯವರಿಗೆ ಕೂಡ ಇಂದು ಅಚ್ಚುಶುಭದಾಯಕವಾದಂತಹ ದಿನವಾಗಿ ಕಾಣ್ತಾ ಇಲ್ಲ ಕಾರಣ ನಾನಾ ತರಹವಾದಂತಹ ದುಃಖದ ಪ್ರಸಂಗಗಳು ಎದುರಾಗುತ್ತವೆ ಮತ್ತು ನಾನಾ ತರಹವಾದಂತಹ ನಷ್ಟಕ್ಕೆ ಕೂಡ ಗುರಿಯಾಗುತ್ತೀರಿ ಅಯ್ಯೋ ಹಾಗಾದ್ರೆ ನಾವು ಏನ್ ಮಾಡ್ಬೇಕು ಗಾಬರಿ ಪಡಬೇಡಿ ನಿಮ್ಮನ್ನು ಗಾಬರಿ ಪಡಿಸುವುದಕ್ಕಾಗಿ ಅಥವಾ ನಿಮ್ಮ ಕಿವಿಯಲ್ಲಿ ಹುಳವನ್ನು ಬಿಡುವುದಕ್ಕಾಗಿ ಈ ಚಾನಲ್ ನಿಮ್ಮ ಪ್ರೀತಿಯ ಚಾನಲ್ ಅಲ್ವೇ ಅಲ್ಲ ಉತ್ತಮವಾದಂತಹ ಸಂದೇಶಗಳನ್ನೇ ಕೊಡುತ್ತದೆ ಚಿಕ್ಕದಾದಂತಹ ರೆಮಿಡಿ ಏನು ನಿಮ್ಮ ಕುಲಗುರುಗಳ ಧ್ಯಾನವನ್ನು ಮಾಡಿ ಅಷ್ಟೇ ಈ ಪ್ರಕಾರವಾಗಿ ಮಾಡಿದ್ದಾದರೆ ಏನಾದರೂ ಖರ್ಚಾಗುತ್ತಾ ಇಲ್ಲ ಒಂದು 5 ನಿಮಿಷ 10 ನಿಮಿಷ ಗುರುಗಳಿಗಾಗಿ ಸೀಮಿತಗೊಳಿಸಿ ಧ್ಯಾನವನ್ನು ಮಾಡಿದ್ದಾದರೆ ಎಲ್ಲಿಂದ ದುಃಖ ಬರುತ್ತದೆ ಕಣ್ರಿ ನಷ್ಟ ಎಲ್ಲಿಂದ ಬರುತ್ತದೆ ಬರಲು ಸಾಧ್ಯನೇ ಇಲ್ಲ ಆ ಪ್ರಕಾರವಾಗಿ ತಪ್ಪದೆ ಮಾಡಿ ಮುಂದಿನ ಕಾರ್ಯಕ್ಕೆ ಹೋಗಿ ಏನು ಕುಂಭರಾಶಿ ಕುಂಭರಾಶಿಯವರಿಗೆ ಇಂದು ಶುಭ ದಿನ ಸುದಿನ ಪರ್ವದಿನ ಎಂದು ಹೇಳಿದರೆ ಕೂಡ ತಪ್ಪಾಗಲಾರದು ಕಾರಣ ಏನು ಎಂದರೆ ನಾನಾ ಜನರು ಬಂದು ನಿಮಗೆ ಪ್ರಶಂಸೆಗಳನ್ನು ಕೊಡುತ್ತಾರೆ ಯಾತಕ್ಕಾಗಿ ಕೊಡುತ್ತಾರೆ ಸಮಾಜದ ಹಿತವನ್ನು ಬಯಸಿ
ತಾವು ಉನ್ನತವಾದಂತ ಕಾರ್ಯ ಸಾಧನೆಯನ್ನು ಮಾಡಿದ್ದೀರಿ ಹೀಗಾಗಿ ನಾನಾ ಜನರು ಬಂದು ಹೊಗಳುತ್ತಾರೆ ಇದು ಸಂತೋಷನ ಆದರೆ ಪುಗ್ಗಟ್ಟಿಯಾಗಿ ಹೊಗಳುವಂತ ವ್ಯಕ್ತಿಗಳನ್ನು ಎಂದಿಗೂ ನಂಬಬೇಡಿ ಇದು ನಿಶ್ಚಯವಾದಂತ ಮಾತು ಕಾರಣ ನಿಮ್ಮನ್ನು ಮುಂದೆ ನದು ನಗುತ್ತಲೇ ಹಿಂದೆ ಗುಂಡಿಯನ್ನಾಗಿಯುತ್ತಾರೆ ಅವರನ್ನು ನೀಚರು ನಿಕೃಷ್ಟರು ಎಂದು ಹೇಳಿದರೆ ಕೂಡ ತಪ್ಪಾಗಲಾರದು ಹೀಗಾಗಿ ಪುಗ್ಗಟ್ಟಿಯಾಗಿ ನಮಗೆ ಏನೋ ಸನ್ಮಾನವನ್ನು ಮಾಡುತ್ತಾರೆ ಮತ್ತೊಂದು ಮಾಡುತ್ತಾರೆ ಮೊದಲೊಂದು ಮಾಡುತ್ತಾರೆ ಅಂದರೆ ಅದು ವ್ಯರ್ಥ ಹಿಂದೆ ಗುಂಡಿ ರೆಡಿ ಇದೆ ಎಂದು ಭಾವಿಸಿಕೊಳ್ಳಿ ಹೀಗಾಗಿ ಪುಗ್ಗಟ್ಟಿಯಾಗಿ ಮಾಡುವಂತ ನಮಗೆ ಅಂತ ಸನ್ಮಾನನೂ ಬೇಕಾಗಿಲ್ಲ ಅಂತ ಹೊಗಳಿಕೆನೂ ಬೇಕಾಗಿಲ್ಲ ಆದರೆ ಪ್ರಿಯ ಕುಂಭರಾಶಿಯವರೇ ನೀವು ಸಮಾಜದ ಹಿತವನ್ನು ಬಯಸಿ ಮಾಡಿದ್ದೀರಿ ಹೀಗಾಗಿ ಹೊಗಳುತ್ತಾರೆ ಹೊಗಳಲಿ ಮತ್ತಷ್ಟು ಕಾರ್ಯವನ್ನು ಮಾಡಿ ಸಮಾಜದ ಹಿತವನ್ನು ಬಯಸಿ ಮಾಡುವಂತ ಕಾರ್ಯ ಅದಕ್ಕಿಂತಲೂ ಮಿಗಿಲಾದಂತ ಕಾರ್ಯ ಮತ್ತೊಂದಿಲ್ಲ ತಪ್ಪದೆ ಮಾಡಿ ಮತ್ತಷ್ಟು ಮಾಡುವಂತ ಚೈತನ್ಯವನ್ನು ಕೂಡಾನು ಭಗವಂತ ನಿಮಗೆ ಕೊಡಲಿ ಎಂದು ಕೂಡಾನು ನಾವು ಬೇಡುತ್ತೇವೆ ಶುಭವಾಗಲಿ ಇನ್ನು ಕೊನೆಯದಾದಂತ ರಾಶಿ ಮೀನ ರಾಶಿ ಮೀನ ರಾಶಿಯವರಿಗೆ ಇಂದು ಅಷ್ಟು ಶುಭದಾಯಕವಾದಂತ ದಿನವಾಗಿ ಕಾಣ್ತಾ ಇಲ್ಲ ಕಾರಣ ಪ್ರತಿ ಕಾರ್ಯದಲ್ಲಿಯೂ ಕೂಡಾನು ನಷ್ಟ 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 ಏನೇ ಮಾಡಲು ಹೋದರೆ ಕೂಡಾನು ನಷ್ಟಕ್ಕೆ ಗುರಿಯಾಗುತ್ತೀರಿ ಹೀಗಾಗಿ ನೀವು ಕೂಡಾನು ನಿಮ್ಮ ಕುಲಗುರುಗಳ ಧ್ಯಾನವನ್ನೇ ತಪ್ಪದೇ ಮಾಡಿ ಮುಂದಿನ ಕಾರ್ಯಕ್ಕೆ ಹೋಗಿದ್ದೇ ಆದರೆ ಉತ್ತಮವಾದಂತ ದಿನವನ್ನಾಗಿ ಗುರುಗಳು ಪರಿವರ್ತನೆ ಮಾಡುತ್ತಾರೆ ಅನ್ನುವಂತ ಮಾತಲ್ಲಿ ಸಂದೇಹನೇ ಬೇಡ ಮತ್ತು ವಿಶೇಷವಾಗಿ ಪ್ರಿಯ ವೀಕ್ಷಕ ಬಂಧುಗಳೇ ಇಷ್ಟರ ತನಕ ಈ ನಿಮ್ಮ ಪ್ರೀತಿಯ ಗಗನಾ ಚಾನೆಲ್ನಲ್ಲಿ ಪ್ರತಿ ಶನಿವಾರ ಈ ಒಂದು ದೇಗುಲ ದರ್ಶನ ಅನ್ನುವಂತ ಕಾರ್ಯಕ್ರಮ ಸಂಜೆ 7 ಗಂಟೆಗೆ ಮೂಡಿ ಬರುತ್ತಾ ಇತ್ತು ಪುನಃ ಪ್ರಸಾರ ಗುರುವಾರ ಸಂಜೆ 7 ಗಂಟೆಗೆ ಬರುತ್ತಾ ಇತ್ತು ಆದರೆ ಈ ಕರೋನಾ ಅನ್ನುವಂತ ಮಹಾಮಾರಿ ಬಂದು ನಾವು ವಿಶೇಷವಾದಂತ ಶೂಟಿಂಗ್ ಅನ್ನು ಮಾಡಲು ಆಗಿಲ್ಲ ಆದರೆ ಪುನಃ ಪ್ರಸಾರ ಕಳೆದವು ತೋರಿಸಿದ್ದವೇ ಮತ್ತು ತೋರಿಸಲಾಗುತ್ತದೆ ಅದು ಇಂದಿನಿಂದನೇ ಸಂಜೆ 7 ಗಂಟೆಗೆ ಮೂಡಿ ಬರುತ್ತದೆ ತಪ್ಪದೇ ವೀಕ್ಷಣೆಯನ್ನು ಮಾಡಿ ಎಂದು ಹೇಳುತ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಅಂತ್ಯಗೊಳಿಸೋಣ ಅಂತ್ಯಗೊಳಿಸುವ ಮುನ್ನ ಸಾಕ್ಷಾತ್ ಭಗವಂತನ ಪಾದದಲ್ಲಿ ಬೀಳುವುದೇನೆಂದರೆ ಸರ್ವೇ ಜನಾಃ ಸುಖಿನೋ ಭವಂತು ಸಮಸ್ತ ಸನ್ಮಂಗಳಾನಿ ಭವಂತು ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು ಎಂದು ಹೇಳುತ್ತಾ ಹಾಗೂ ಯೂಟ್ಯೂಬ್ನಲ್ಲಿ ವೀಕ್ಷಣೆಯನ್ನು ಮಾಡಬಹುದು ಟಿವಿಗಳಲ್ಲಿ ಅಲ್ಲ ಯೂಟ್ಯೂಬ್ನಲ್ಲಿ ವೀಕ್ಷಣೆಯನ್ನು ಮಾಡಬಹುದು ಎಂದು ಸ್ಪಷ್ಟಭರಿತವಾಗಿ ಹೇಳುತ್ತಾ ಈ ಕಾರ್ಯಕ್ರಮವನ್ನು ಅಂತ್ಯಗೊಳಿಸೋಣ ನಮಸ್ಕಾರ